ಹಾಯ್ ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾಕಷ್ಟು ವಿದ್ಯಾರ್ಥಿಗಳು ಸಿ ಟಿ ಅಪ್ಡೇಟ್ಸ್ಗೆ ಹೇಳ್ತಿದ್ದೀರ ಲೇಟೆಸ್ಟಾಗಿ ಮಾಹಿತಿಗಳು ಕೂಡ ಬಂದಿದ್ದಾವೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟೊಂದು ಲೈಕ್ನ ಮಾಡಿ ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಆಂಶ ನೋಟಿಗೋಸ್ಕರ ಕಾಯ್ತಿದಾರೆ ಯಾವತ್ತೂ ಶುರು ಆಗೋಬೋದು ಅಂತ ನಿಮಗೆ ನನಗೆ ಕೂಡ ಮಾಹಿತಿ ಕೊಟ್ಟಿದ್ದೆ ನಿಮಗೆ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿಂದ ಆಪ್ಷನ್ ಎಂಟ್ರಿ ಶುರು ಹೋಗುವ ಸಾಧ್ಯತೆ ಇದೆ ಅಕ್ಟೋಬರ್ ಫೋರ್ಟೀದಿಂದ ಶುರು ಹೋಗುವ ಸಾಧ್ಯತೆ ಇದೆ ಅಂತೇಳಿ ಕೆ ಎ ಅವರು ಮಾಹಿತಿ ಲೇಟೆಸ್ಟಾಗಿ ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಆಪ್ಷನ್ ಎಂಟ್ರಿ ಪ್ರದರ್ಶನ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ನೀವು ನೋಡೋದಾದರೆ ನಿನ್ನೆ ಬಂದುಬಿಟ್ಟು ಫೀಸ್ ಬಿಟ್ಟಿದ್ದಾರೆ ನಾನು ಕೂಡ ವೀಡಿಯೋ ಮಾಡಿದ್ದೆ ಅಲ್ಲಿ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗೋದು ಬೇಡ ನೀಟಾಗಿ ನೀವು ಫೀಸ್ನ ನೋಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಮಾಡೋಕ್ಕಾಗುತ್ತೆ ಸೀಟ್ಮೆಟ್ ಎಷ್ಟುತ್ತೆ ಅದೇ ರೀತಿ ಶುಲ್ಕ ವಿವರಗಳು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಯಾವೆಲ್ಲ ಕ್ಯಾಟಗರಿಗೆ ಎಷ್ಟೆಷ್ಟು ಫೀಸ್ ಅಂತ ಗೊತ್ತಿರುತ್ತೆ ಅದು ಕೂಡ ನಿಮ್ಮದು ಎಷ್ಟು ಇದು ಕಾಲೇಜ್ ಫೀಸು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಆದರೆ ಖಾಸಗಿ ಕಾಲೇಜುಗಳಲ್ಲಿ ಎಕ್ಸ್ಟ್ರಾ ಫೀಸ್ ಅಂತ ಕೂಡ ಇಸ್ಕೊಳ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಸರ್ಕಾರಿ ಫೀಸು ಅದೇ ರೀತಿ ಇರುತ್ತೆ ಅದೇ ರೀತಿ ಎಕ್ಸ್ಟ್ರಾ ಕಾಲೇಜ್ ಫೀಸ್ ಅಂತ ಕೂಡ ಖಾಸಗಿ ಕಾಲೇಜ್ಗಳಲ್ಲಿ ಇಸ್ಕೊಳ್ತಾರೆ ಬಟ್ ಸರ್ಕಾರಿ ಕಾಲೇಜುಗಳಲ್ಲಿ ಎಲ್ಲ ಕಾಲೇಜ್ ಫೀಸ್ ಇನ್ಕ್ಲೂಡ್ ಆಗಿ ಆ ಇರುತ್ತೆ ಅದನ್ನು ಕನ್ಫ್ಯೂಷನ್ ಆಗಬೇಡಿ ನೀವು ಆ ಅಷ್ಟೇ ಫೀಸಿಗೆ ಸ್ಟೆಕ್ ಆಗಬೇಡಿ ಎಕ್ಸ್ಟ್ರಾ ಅಮೌಂಟ್ ಕೂಡ ಬೇಕಾಗುತ್ತೆ ಅರೌಂಡ್ ನಿಮಗೆ ಟ್ವೆಂಟ್ ಟ್ವೆಂಟಿ ತೌಸಂಡಿಂದ ಆಗುತ್ತೆ ಖಾಸಗಿ ಕಾಲೇಜುಗಳಲ್ಲಿ ಅಪ್ ಟು ಫಿಫ್ಟೀನ್ ತೌಸಂಡ್ವರೆಗೂ ಕೂಡ ನಿಮಗೆ ಕಾಲೇಜ್ ಫೀಸ್ನ ತಗೊಳ್ತಾರೆ ನೀವು ಖಾಸಗಿ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳು ಇದು ಇಂಪಾರ್ಟೆಂಟಾಗಿ ಗಮನವಿಟ್ಟು ಕಳ್ಕೊಡಿ ಅದನ್ನು ಕೂಡ ನೋಡ್ಕೊಳ್ಳಿ ಕೋರ್ಸ್ ವಿವರಗಳು ಎಲ್ಲ ರೀತಿ ಬಿಟ್ಟಿದ್ದಾರೆ ಅದೇ ರೀತಿ ನಿಮಗೆ ಕೋರ್ಸ್ ವಿವರಗಳನ್ನು ಕೂಡ ಬಿಟ್ಟಿದ್ದಾರೆ ಕೆ ಎ ಅವರು ನೀವು ಕೂಡ ಅನ್ನೋದನ್ನು ನಾನು ನೋಡಿದ್ರೆ ಅನ್ಕೋತೀನಿ ನೋಡಿಲ್ಲ ಅಂದರೆ ನೀವು ನೀಟಾಗಿ ನೋಡಬೇಕಾಗುತ್ತೆ ಇಲ್ಲಿ ಯಾವೆಲ್ಲ ಕೋರ್ಸ್ಗಳಿದ್ದಾವೆ ಏನು ಎತ್ತ ಅಂತ ಒಂದು ನೋಟಿಫೈನ ಮಾಡಿದ್ದಾರೆ ನೀವು ನೋಡ್ಬೋದು ಆ ಪಿ ಡಿ ಎಫ್ನ ನಾನು ಓಪನ್ ಮಾಡ್ತಾಯಿದ್ದೀನಿ ಅಲ್ಲಿ ಕೋರ್ಸ್ ನೇಮು ಕೋರ್ಸ್ ಕೊಡು ಏರೋಸ್ಪೇಸ್ ಇಂಜಿನಿಯರಿಂಗಿಂದ ಹಿಡಿದು ನಮಗೆ ಬಿ ಫಾರ್ಮ ಪಿ ಡಿ ಅಂತ ಇರುತ್ತೆ ಬಿ ಫಾರ್ಮ ಬಿ ಪಿ ಪಿ ಫಾರ್ಮ ಪಿ ಡಿ ಅಗ್ರಿಕಲ್ಚರ್ ಎ ಜಿ ಎಚ್ ಎಸ್ ಆ ರೀತಿ ರೋ ಇಂಜಿನಿಯರಿಂಗಲ್ಲಿ ವಿವಿಧ ಬ್ರಾಂಚ್ಗಳಿದ್ದಾವೆ ಐ ಎಸ್ ಐ ಇ ಐ ಜಿ ಎಮ್ ಆರ್ ಮ್ಯಾಥಮೆಟಿಕಲ್ ಆ್ಯಂಡ್ ಕಂಪ್ಯೂಟಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎನ್ವೈರ್ಲಮೆಂಟ್ ಇಂಡಸ್ಟ್ರಿಯಲ್ ಮೆಕಟ್ರಾನಿಕ್ಸ್ ಪೆಟ್ರೋಲಿ ಪೆಟ್ರೋಲಿಯಂ ಅದೇ ರೀತಿ ಸಾಕಷ್ಟು ಕೂಡ ಕೋರ್ಸ್ ಅದೇ ರೀತಿ ಕೋರ್ನ ಕೊಟ್ಟಿದ್ದಾರೆ ಇದರಿಂದ ಏನು ಉಪಯೋಗ ಅಂದರೆ ನೀವು ಆಪ್ಷನ್ ಆಪ್ಷನ್ಬೇಕಾದ್ರೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಮಿಸ್ ಆಗಿ ಯಾವೆಲ್ಲ ಕೋರ್ಸ್ಗಳಿಗೆ ಹೋಗೋ ಬದಲು ಫಾರ್ ಎಕ್ಸಾಂಪಲ್ ನಿಮಗೆ ಜಸ್ಟ್ ಒಂದು ಅನಾಲಿಸ್ ಮಾಡ್ತೀನಿ ನೀವು ನೋಡೋದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹೋಗ್ಬೇಕಂತ ಇದ್ದಾರೆ ಕಂಪ್ಯೂಟರ್ ಇಂಜಿನಿಯರಿಂಗೇ ಬೇರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬೇರೆ ಅಲ್ಲೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೈಬರ್ ಸೆಕ್ಯುರಿಟಿ ಕಂಪ್ಯೂಟರ್ ಸೈನ್ಸ್ ರೋಬೋಟ್ ಇಂಜಿನಿಯರಿಂಗು ಎ ಆ್ಯಂಡ್ ಎಮ್ ಎಲ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ಲಾಕ್ ಚೈನು ಸೈಬರ್ ಸೆಕ್ಯೂರಿಟಿ ಡಾಟಾ ಸೈನ್ಸು ಡಿವೈಸ್ ಓಪಿ ಎಸ್ ಇಂಟರ್ನೆಟ್ ಆಫ್ ಥಿಂಗ್ಸು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮು ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನು ಈ ರೀತಿ ನಾನಾ ಇದ್ದಾವೆ ಇದರಿಂದ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಳ್ಳಿ ನೋಟ್ ಫೋನ್ ಮಾಡ್ಕೊಳ್ಳಿ ನಿಮಗೆ ಯಾವ ಬ್ರಾಂಚಸ್ನ ಚೂಸ್ ಮಾಡಬೇಕು ಅಂತ ನಿಮಗೆ ಈಸಾಗಿ ಗೊತ್ತಾಗುತ್ತೆ ಸರ್ಕಾರಿ ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾತ್ರ ಇರುತ್ತೆ ಬೇರೆ ಎಕ್ಸ್ಟ್ರಾ ಬ್ರಾಂಚ್ಗಳು ಕೂಡ ಇರೋದಿಲ್ಲ ಕೆಲವೊಂದು ಕಾಲೇಜ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಕೂಡ ಇರುತ್ತದೆ ಅದು ಕೂಡ ಒಳ್ಳೆ ಡಿಮ್ಯಾಂಡ್ ಇರೋಕೋಸ್ಕೊಂಡು ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರ ಒನ್